ಗಾಗಿ ಎಸ್ ಏನು ದೇವೇಗೌಡರ ಮೂರನೇ ಕುಡಿಯ ರಾಜಕೀಯಕ್ಕೆ ಎಂಟ್ರಿ ಆಗ್ತಾ ಇದೆ. ಹಾಸನದಿಂದ ಲೋಕಸಭೆಗೆ ಪ್ರಜ್ವಲ್ ಕಣಕ್ಕಿಳಿಯಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಪ್ಲಾಟ್ಫಾರ್ಮ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ ದೊಡ್ಡಗೌಡರು. ದೇವೇಗೌಡರ ಮೂರನೇ ಕುಡಿ ಅಂದ್ರೆ ಇಲ್ಲಿ ಪ್ರಮುಖವಾಗಿ ದೇವೇಗೌಡರು, ನಂತರ ಅವರ ಮಕ್ಕಳಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು, ಎಚ್ ಡಿ ರೇವಣ್ಣ ಅವರು, ನಂತರ ಈಗ ಬರ್ತಾ ಇರೋದು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು. ಸೊ ಹೀಗಾಗಿ ಹಾಸನದಿಂದ ಎಲ್ಲೋ ಒಂದ್ ಕಡೆ ಅವರನ್ನ ಕಣಕ್ಕಿಳಿಸೋದಕ್ಕೆ ಈಗ ಆಲ್ರೆಡಿ ಪರೋಕ್ಷವಾಗಿ ಹೇಳಿಕೆಗಳನ್ನ ಕೂಡ ನೀಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಹಾಸನದಲ್ಲಿ ಜಿಲ್ಲಾ ಮಟ್ಟದ JDS ಕಾರ್ಯಕರ್ತರ ಸಮಾವೇಶ ನಡೀತಾ ಇದೆ. ದೇವೇಗೌಡ, ರೇವಣ್ಣ, ಪ್ರಜ್ವಲ್ ಸೇರಿ ಜಿಲ್ಲೆಯ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಹಾಸನದಿಂದಲೇ ಲೋಕಸಭಾ ಚುನಾವಣೆಗೆ JDS ರಣಕಹಳೆಯನ್ನ ಮೊಳಗಿಸ್ತಾ ಇದೆ. ಮೊಮ್ಮಗನ ಗೆಲುವಿಗೆ ಈಗಿನಿಂದಲೇ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ ದೇವೇಗೌಡರು. ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಗೌಡರು ಈ ರೀತಿಯಾಗಿ ರಣತಂತ್ರವನ್ನ ಹೆಣೆದಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ಅಖಾಡಕ್ಕೆ ಇಳಿಯೋದು ಆಲ್ಮೋಸ್ಟ್ ಕನ್ಫರ್ಮ್. ಏಕೆಂದ್ರೆ ಈಗ ಆಲ್ರೆಡಿ ದೇವೇಗೌಡರು ಕೂಡ ಹೇಳಿರುವಂತದ್ದು, ಏಕೆಂದ್ರೆ ಕಳೆದ ಬಾರಿನೇ ಬೇಲೂರಿನಿಂದ ಟಿಕೆಟ್ ಆಕಾಂಕ್ಷಿತರಾಗಿದ್ರು ಪ್ರಜ್ವಲ್ ರೇವಣ್ಣ ಅವರು. ಆದ್ರೆ ಯಾವುದೇ ಕಾರಣಕ್ಕೂ ಬೇಡ, ಲೋಕಸಭೆಗೆ ಸ್ಪರ್ಧೆ ಮಾಡುವಂತೆ ಅಂತ ಸಮಾಧಾನ ಮಾಡಿದ್ರು. ತದನಂತರ ದೇವೇಗೌಡರು ಅವರಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ಕೂಡ ಕನ್ಫರ್ಮ್ ಮಾಡಿದ್ರು, ಪ್ರಜ್ವಲ್ ಕಣಕ್ಕಿಳಿತಾನೆ ಹಾಸನದಿಂದ ಅಂತ ಅವರೇ ಮಾತನಾಡಿದ್ದಂಥದ್ದು. ಸೊ ಇವತ್ತು ಇಲ್ಲಿಂದ ಈಗ ಲೋಕಸಭೆ ಎಲೆಕ್ಷನ್ ಗೆ ರೆಡಿ ಆಗ್ತಾ ಇದೆ JDS. ಆಗಲೇ ಪ್ರಜ್ವಲ್ ರೇವಣ್ಣ ಅಂತ ಎಲ್ಲ ಊರೂರಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದರಲ್ಲಿ ನೀವು ಪೂರ್ವಭಾವಿ ಸಭೆ ಕರೆದಿರ್ತಕ್ಕಂಥದ್ದು ಏನ್ ಚರ್ಚೆ ಅನ್ನೋದು ನನಗೆ ಕೂಡ ಗೊತ್ತಿಲ್ಲ. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಕೂಡ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕೆಂದ್ರೆ ಆದ್ರೆ ನೀವು ಲೋಕಸಭೆಗೆ ನಿಮ್ಮ ಆಶೀರ್ವಾದ, ಮುಂದಿನ ಸರ್ಕಾರಕ್ಕೆ ನೀವೇ ಚುಕ್ಕಾ ನೀಡಿರ್ತಕ್ಕಂಥ ಅವಕಾಶ ಇರುವಂತಹ ಸಂದರ್ಭದಲ್ಲಿ ನೀವು ಲೋಕಸಭೆಗೆ ಕಡ್ಡಾಯವಾಗಿ ಹೋಗಿ ಈ ರಾಷ್ಟ್ರದಲ್ಲಿ ನಿಮ್ಮ ಆಶೀರ್ವಾದ ಈ ರಾಜ್ಯ ರಾಷ್ಟ್ರ ಜನತೆಗೆ ಇರಬೇಕು ಅಂತ ಕೂಡ ನಾನು ವಿನಂತಿ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ನಿಮ್ಮಲ್ಲೂ ಕೂಡ ಏಕೆಂದ್ರೆ ಈಗಾಗಲೇ ನೀವು ಹೇಳ್ಬಿಟ್ಟಿದ್ದೀರಿ ಹಲವಾರು ಸಂದರ್ಭಗಳಲ್ಲಿ. ಇವತ್ತು ಪ್ರಜ್ವಲ್ ರೇವಣ್ಣನೇ ಮುಂದಕ್ಕೆ MP ಕ್ಯಾಂಡಿಡೇಟ್ ಆಗುವಂತ ಒಂದು ಸನ್ನಿವೇಶ ಇದೆ ಅಂತ, ಅದರ ಬಗ್ಗೆ ಈ ಜಿಲ್ಲೆನಲ್ಲಿ ಯಾರೂ ಕೂಡ ಚಕಾರ ಮಾಡ್ತಕ್ಕಂತ ಚರ್ಚೆ ಇಲ್ಲ. ಅದು ನೀವೇನು ಆಶೀರ್ವಾದ ಮಾಡಿ ಗುರುತಿಸಿರೋ ನಿಮಗೆ ನಿಮ್ಮ ಆಶೀರ್ವಾದಕ್ಕೆ ಚ್ಯುತಿ ಬರದಂಗೆ ಈ ಒಂದು ಕ್ಷೇತ್ರದ ಗೌರವವನ್ನು ಎತ್ತಿರತಕ್ಕಂಥದಕ್ಕೆ ಕಾಯ ವಾಚ ನಿಮ್ಮೊಂದಿಗೆ ದುಡಿತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಅಶೋಕ್, ಇಲ್ಲಿ ಒಂದ್ ಕಡೆ ಲೋಕಸಭೆ ಎಲೆಕ್ಷನ್ ಗೆ ರಣಕಹಳೆಯನ್ನ ಮುಳುಗಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ವೇದಿಕೆಯನ್ನ ಕೂಡ ಯಾವ ರೀತಿಯಾಗಿ ಸಿದ್ಧಪಡಿಸ್ತಾ ಇದ್ದಾರೆ ದೊಡ್ಡಗೌಡರು? ಆ ಪ್ರತಿರೋಧ ಏನು ಹಾಸನ ಈ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆಗೆ JDS ಭದ್ರಕೋಟೆ ದಳಪತಿಗಳು ತಮ್ಮ ಭದ್ರಕೋಟೆಯಲ್ಲಿಯೇ ರಣಕಹಳೆಯನ್ನ ಮುಳುಗಿಸಿದ್ದಾರೆ. ದೇವೇಗೌಡರು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣರಿಗೆ ಮೂರನೇ ತಲೆಮಾರಿಗೆ ಚುನಾವಣಾ ಕಣಕ್ಕೆ ಇಳಿಸ್ತಾ ಇದ್ರುವಂತದ್ದು. ಹಿಂದೆ ಕೂಡ ನನ್ನ ಉತ್ತರಾಧಿಕಾರಿ ಪ್ರಜ್ವಲ್ ರೇವಣ್ಣ ಅಂತ ಘೋಷಣೆಯನ್ನ ಮಾಡಿದ್ರು, ಕಳೆದ 6 ತಿಂಗಳ ಹಿಂದೆ ಕೂಡ ಘೋಷಣೆಯನ್ನ ಮಾಡಿದ್ರು. ಇದಲ್ಲದೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಹುಣಸೂರು ಅಥವಾ ಹಾಸನದ ಬೇಲೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಇತ್ತು. ಜೊತೆಗೆ ಅಲ್ಲೂ ಕೂಡ ಪಕ್ಷ ಸಂಘಟನೆ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಆದ್ರೆ HD ದೇವೇಗೌಡರು ಈಗ ಕುಟುಂಬ ರಾಜಕಾರಣ ಅಂತ ಈಗಾಗಲೇ ಟೀಕೆ ಬಂದಂತಹ ಹಿನ್ನೆಲೆಯಲ್ಲಿ ನೀನ್ ಬೇಡ ನಿನ್ನ ಲೋಕಸಭೆ ನಡೆಸ್ತೀನಿ ಅಂತ ಈ ಹಿಂದೆ ಮಾತನ್ನ ಕೊಟ್ಟಿದ್ರು. ಅದರಂತೆ ಈಗ ತಮ್ಮ ಮೊಮ್ಮಗನನ್ನ ಹಾಸನ ಏನು ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ಏನು ಇಂದಿನಿಂದ ಸಭೆಯನ್ನ ಮಾಡ್ತಿದ್ದಾರೆ, ಇದು ಕಾರ್ಯಕರ್ತರ ಸಮಾವೇಶವನ್ನ ಮಾಡಿದ್ದಾರೆ. ಕಳೆದ ಏನು 15 ದಿನದ ಹಿಂದೆ ಬೆಂಗಳೂರಿನಲ್ಲಿ ಘೋಷಣೆಯನ್ನ ಮಾಡಿದ್ರು, ಹಾಸನ ಲೋಕಸಭಾ ಕ್ಷೇತ್ರದಿಂದ ಪ್ರಜ್ವಲ್ ರೇವಣ್ಣನ ಅಭ್ಯರ್ಥಿ ಎನ್ನುವಂತಹ ಘೋಷಣೆಯನ್ನ ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಇಂದು ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ JDS ನ ನಾಯಕರು ಇಲ್ಲಿ ಸಮಾವೇಶನ ಮಾಡ್ತಾರೆ. ಈ ಸಮಾವೇಶದಲ್ಲಿ ಜಿಲ್ಲೆಯ ಎಲ್ಲಾ ವಿವಿಧ ಮುಖಂಡರುಗಳು, ಪ್ರಮುಖ ಮುಖಂಡರುಗಳು, ಇದರ ಜೊತೆಗೆ ಜಿಲ್ಲೆಯಾದ್ಯಂತ ಇರುವಂತಹ ಎಲ್ಲಾ 7-6 ಮಂದಿ 6 ಕ್ಷೇತ್ರದ ಶಾಸಕರು ಎಲ್ಲರೂ ಕೂಡ ಬಂದಿದ್ದಾರೆ. ಅಫಿಷಿಯಲಿ ಅನೌನ್ಸ್ ಮಾಡ್ದಂಗ ಆಯ್ತು ಬಾಲಕೃಷ್ಣ ಅವರು, ಶಾಸಕರು ಮಾತಾಡ್ತಾ ಹೇಳ್ತಾ ಇದ್ರು. ಈ ಒಂದು ಸಭೆಗೆ ಕುಮಾರಸ್ವಾಮಿ ಅವರು ಏನಾದ್ರು ಬರಲಿದ್ದಾರಾ ಅಂತ? ಇಲ್ಲ, ಈಗ ಸದ್ಯಕ್ಕೆ ಜಿಲ್ಲಾ ಮಟ್ಟದ ಸಮಾವೇಶ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ CM ಅನ್ನ ಕರೆಸಿ ಬೃಹತ್ ಸಂಭವ ಮಟ್ಟದ ಸಮಾವೇಶವನ್ನ ಮಾಡ್ತಾರೆ. ಆದ್ರೆ ಈಗ ಸದ್ಯಕ್ಕೆ 6 ಕ್ಷೇತ್ರಗಳಲ್ಲಿ ಒಟ್ಟು 7 ಹಾಸನ ಜಿಲ್ಲೆಯ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ JDS ನ ಶಾಸಕರಿದ್ದಾರೆ, ಅದರಿಂದ ಗೆಲುವು ಸುಲಭ ಆಗಲಿದೆ. ಹಾಸನ ಕ್ಷೇತ್ರ ಮಾತ್ರ BJP ಶಾಸಕರಿದ್ದಾರೆ, ಜೊತೆಗೆ ಕಡೂರು ಕೂಡ, ಚಿಕ್ಕಮಗಳೂರು ಜಿಲ್ಲೆ ಕಡೂರು ಮಾತ್ರ, ಕಡೂರು ಸೇರಿದಂತೆ ಒಟ್ಟು 8 ಕ್ಷೇತ್ರಗಳು ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ. ಕಡೂರಲ್ಲೂ ಕೂಡ BJP ಅಭ್ಯರ್ಥಿ ಇದ್ದಾರೆ. ಆದ್ರೆ ಈಗಾಗಲೇ ಕಡೂರು ಮತ್ತು ಹಾಸನದಲ್ಲಿ BJP ವಿರೋಧ ಅಲೆ ಇದ್ದಿರುವಂತಹದ್ದು, ಈಗ ಹಾಸನ ಕ್ಷೇತ್ರದಲ್ಲೂ ಕೂಡ BJP ನಾಯಕರುಗಳು JDS ನತ್ತ ಒಲವನ್ನು ತೋರ್ತಿದ್ದಾರೆ. ಅದರಿಂದಾಗಿ ಇವರಿಗೆ ಗೆಲುವು ಸುಲಭ ಆಗಲಿದೆ. ಜೊತೆಗೆ ಪ್ರಮುಖವಾಗಿ
ಇಲ್ಲಿ ಏನಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನವರು ವಿರೋಧವನ್ನ ಮಾಡ್ತಿದ್ರು. ಈ ದೇವೇಗೌಡರಿಗೆ ಸಾಂಪ್ರದಾಯಿಕ ಬದ್ಧ ವೈರಿ ಅಂದ್ರೆ ಮಾಜಿ ಸಚಿವ ಎ ಮಂಜುನವರು, ಅವರು ಕೂಡ ಆಗಿಂದಾಗೆ ದೇವೇಗೌಡರ ಕುಟುಂಬದ ವಿರುದ್ಧ ಟೀಕೆಯನ್ನ ಮಾಡ್ತಿದ್ರು. ಇದನ್ನ ಹೊರತುಪಡಿಸಿದ್ರೆ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣರ ಗೆಲುವು ಸಾಕಷ್ಟು ಸುಲಭ ಇರುವಂತಹದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಅಶೋಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.